ಕನ್ನಡವನ್ನು ಬಲ್ಲವರಿಗೆ ಇಂಗ್ಲೀಷ್ ಸಾಹಿತ್ಯವನ್ನು ಪರಿಚಯ ಮಾಡೋದು, ಇಂಗ್ಲೀಷನ್ನು ಚೆನ್ನಾಗಿ ಬಲ್ಲವರಿಗೆ ಕನ್ನಡ ಸಾಹಿತ್ಯವನ್ನು ಪರಿಚಯ ಮಾಡೋದು, ಇದು ಎರಡರ ನಡುವಣ ಸೇತುವೆಯಾಗಿ ಪ್ರೊಫೆಸರ್ ಎಲ್ ಎಸ್ ಎಸ್ ಅವರು ಹೇಗೆ ಕೆಲಸ ಮಾಡಿದ್ದಾರೆ ಅನ್ನೋವಂಥದ್ದನ್ನು ನಾವು ನೋಡಬೇಕು. ಪ್ರೊಫೆಸರ್ ಎಲ್ ಎಸ್ ಎಸ್ ಅವರನ್ನು ಜ್ಞಾಪಿಸ್ಕೊಳ್ಳೋದು ಅಂದ ತಕ್ಷಣ ನಾನು ನಿಮ್ಮ ಜಾಗಕ್ಕೆ ಹೊರಟೋಗ್ತೀನಿ. ಯಾಕೆ ಅಂತಂದರೆ ನಾನು ಮೊದಲಿಗೆ ಎಲ್ ಎಸ್ ಎಸ್ ಅವ್ರನ್ನ ವೈಯಕ್ತಿಕವಾಗಿ ನೋಡಿದ್ದು ನನ್ನ ಸೆಕೆಂಡ್ ಬಿ ಎಸ್ ಸಿಯಲ್ಲಿ. ನಾನು ಆವಾಗ ಕೋಲಾರದ ಸರ್ಕಾರಿ ಕಾಲೇಜಿನ ವಿದ್ಯಾರ್ಥಿ. ನಮ್ಮ ಕಾಲೇಜಿನ ಒಂದು ಕಾರ್ಯಕ್ರಮಕ್ಕೆ ಎಲ್ ಎಸ್ ಎಸ್ ಅವ್ರನ್ನ ಮುಖ್ಯ ಅತಿಥಿಗಳನ್ನಾಗಿ ಆಹ್ವಾನ ಮಾಡಬೇಕು ಅನ್ನುವಂತಹ ಯೋಚನೆ ಬಂತು. ಆಗ ನನ್ನ ವಿಭಾಗದ ಮುಖ್ಯಸ್ಥರು ನನ್ನನ್ನು ಕರ್ಕೊಂಡು ಬೆಂಗಳೂರಿಗೆ ಬಂದರು. ಅಲ್ಲಿ ಬೆಂಗಳೂರಿನಲ್ಲಿ ಫೋರ್ತ್ ಬ್ಲಾಕಲ್ಲಿ ಎಲ್ ಎಸ್ ಎಸ್ ಅವರ ಮನೆ. ಆವಾಗ ಅವ್ರನ್ನ ಹೇಳಿದ್ವಿ, ಸರ್ ಈ ಥರ ಬರಬೇಕು ದಯವಿಟ್ಟು ಅಂತ ರಿಕ್ವೆಸ್ಟ್ ಮಾಡಿಕೊಂಡು ಆಯಿತು ಅಂತಂದರು. ಕಾರ್ಯಕ್ರಮದ ದಿವಸ ನಾನೇ ಕೋಲಾರದಿಂದ ಅವ್ರನ್ನ ಟ್ಯಾಕ್ಸಿ ಮಾಡಿಕೊಂಡು ಕರ್ಕೊಂಡು ಕಾರ್ಯಕ್ರಮ ಅಟೆಂಡ್ ಮಾಡಿ ಮತ್ತೆ ಅವರನ್ನು ವಾಪಸ್ ಬಿಡೋದು ಅನ್ನೋದು ನಮ್ಮ ಕಾರ್ಯಕ್ರಮ. ಸರಿ, ಕಾರ್ಯಕ್ರಮದ ದಿವಸ ಬಂತು. ನಾನು ಕೋಲಾರದಿಂದ ಬಂದೆ, ಟ್ಯಾಕ್ಸಿನಲ್ಲಿ ಅವ್ರ ಮನೆ ಹತ್ತಿರ ಹತ್ತಿದಾಗ ಏನಪ್ಪ ಏನು ಓದ್ತಾ ಇದೆಯಾ ಅಂತ ಕೇಳಿದ್ರು. ಹೇಳಿದೆ, ಸರ್ ಸೆಕೆಂಡ್ ಬಿ ಎಸ್ ಸಿ ಓದ್ತಾ ಇದ್ದೀನಿ ಸಿ ಬಿ ಝೆಡ್. ಸರಿ ಆಯಿತು. ಕಾಲಲ್ಲಿ ನಮ್ಮ ಕಾರು ಇನ್ನೂ ಫೋರ್ತ್ ಬ್ಲಾಕನ್ನು ದಾಟಿ ತುಂಬ ಮುಂದೆ ಹೋಗಿರಲಿಲ್ಲ. ನಾನೊಂದು ಸಹಜವಾದಂಥ ಒಂದು ಪ್ರಶ್ನೆ ಕೇಳಿದೆ, ಸರ್ ಇಂಗ್ಲೀಷ್ನಲ್ಲಿ ಪ್ರಪಂಚದ ಬೇರೆ ಬೇರೆ ಭಾಷೆಗಳಲ್ಲಿ ಈ ಟ್ರ್ಯಾಜಿಡಿ ನಾಟಕಗಳು ತುಂಬ ಚೆನ್ನಾಗಿ ಬಂದಿದ್ದಾವೆ ಗ್ರೀಕ್ ನಾಟಕಗಳ ತರಹದಲ್ಲಿ, ಇಂಗ್ಲೀಷ್ನಲ್ಲಿ ಶೇಕ್ಸ್ಪಿಯರ್ನ ಗ್ರೀಕ್ ಟ್ರ್ಯಾಜಿಡಿ ನಾಟಕಗಳ ಹಾಗೆ, ಕನ್ನಡದಲ್ಲಿ ಅಥವಾ ಭಾರತೀಯ ಭಾಷೆಗಳಲ್ಲಿ ಟ್ರ್ಯಾಜಿಡಿ ನಾಟಕಗಳು ಯಾಕೆ ಬಂದಿಲ್ಲ ಅಂತ ನಾನೊಂದು ಪ್ರಶ್ನೆ ಕೇಳಿದೆ. ನಾನು ಬಚ್ಚ ಸೆಕೆಂಡ್ ಬಿ ಎಸ್ ಸಿಯ ಹುಡುಗ, ಇಲ್ಲಪ್ಪ ಭಾರತೀಯ ಸಂಸ್ಕೃತಿ ಬೇರೆ ಪಾಶ್ಚಾತ್ಯ ಸಂಸ್ಕೃತಿ ಬೇರೆ ಅಂತ ಅಷ್ಟೇ ಅವ್ರು ಹೇಳಿಬಿಟ್ಟಿದ್ದಿದ್ರೆ ಮಾತು ಮುಗ್ದೋಗ್ತಾ ಇತ್ತು. ಆದರೆ ಅವ್ರು ಹಾಗೆ ಮಾತಾಡಲಿಲ್ಲ. ನೀವು ನಂಬಲ್ಲ ನನ್ನ ನೆಚ್ಚಿನ ವಿದ್ಯಾರ್ಥಿನಿಯರೇ, ಬೆಂಗಳೂರು ಫೋರ್ತ್ ಬ್ಲಾಕಲ್ಲಿ ಅವರು ಇದರ ಬಗ್ಗೆ ನನಗೆ ಹೇಳೋಕ್ಕೆ ಶುರು ಮಾಡಿದ್ದಕ್ಕೆ ಸುಮಾರು 2 ಗಂಟೆಗಳ ಕಾಲ ನಾವೇನು ಪ್ರಯಾಣವನ್ನು ಮಾಡಿದ್ವಿ ಬೆಂಗಳೂರಿಂದ ಕೋಲಾರದವರೆಗೆ, ಅಲ್ಲಿಯವರೆಗೆ ಅವರು ಪಾಶ್ಚಾತ್ಯ ನಾಟಕಗಳ ಹಿನ್ನೆಲೆ ಏನು, ಅದರ ಫಿಲಾಸಫಿ ಏನು, ಭಾರತೀಯ ನಾಟ್ಯಶಾಸ್ತ್ರ ಹೇಗೆ ಪಾಶ್ಚಾತ್ಯ ಫಿಲಾಸಫಿಗಿಂತ ಭಿನ್ನವಾಗುತ್ತೆ, ಯಾಕೆ ನಮ್ಮಲ್ಲಿ ಗ್ರೀಕ್ ಟ್ರ್ಯಾಜಿಡಿಗಳ ತರಹದ ಟ್ರ್ಯಾಜಿಡಿಗಳು ಬರಲಿಲ್ಲ ಇತ್ಯಾದಿಯಾದ ವಿವರಗಳನ್ನು ಅದು ಎಷ್ಟು ಚೆನ್ನಾಗಿ ನನಗೆ ಎಕ್ಸ್ಪ್ಲೈನ್ ಮಾಡಿದ್ರು ಅಂತಂದರೆ ಇವತ್ತಿಗೆ ನಾನು ಸಂಕಟ ಪಟ್ಕೋತೀನಿ. ಅವತ್ತೇನಾದರೂ ರೆಕಾರ್ಡಿಂಗ್ನ ವ್ಯವಸ್ಥೆ ಅನ್ನೋಂಥದ್ದು ಒಂದು ಇದ್ದಿದ್ದರೆ ನಾನು ಅವತ್ತು ಕಾರಲ್ಲಿ ಕೂತು ಅವ್ರ ಹತ್ರ ಆ ಮಾತನ್ನು ಕೇಳಿಸ್ಕೊಂಡಿದ್ದನ್ನು ರೆಕಾರ್ಡ್ ಮಾಡ್ಕೊಳೋಕ್ಕಾಗೋದಾಗಿದ್ದರೆ ಅದು ಒಂದು ಅದ್ಭುತವಾದಂಥ ಉಪನ್ಯಾಸ ಆಗಿರ್ತಾಗಿತ್ತು. ಇವತ್ತಿಗೂ ನನಗೆ ಪ್ರೊಫೆಸರ್ ಎಲ್ ಎಸ್ ಎಸ್ ಅಂದರೆ ತಕ್ಷಣ ನೆನಪಿಗೆ ಬರುವಂಥ ಘಟನೆ ಅದು. ಯಾಕೆ ನಾನು ನಿಮಗೆ ಈ ಮಾತನ್ನು ಹೇಳಿದೆ ಅಂತಂದರೆ, ಕನ್ನಡ ಸಾಹಿತ್ಯಕ್ಕೆ ಪ್ರೊಫೆಸರ್ ಎಲ್ ಎಸ್ ಶೇಷಗಿರಿ ರಾಯರ ಕೊಡುಗೆ ಅಂತ ಹೇಳಿ ಮಾತಾಡೋದೊಂದು ಭಾಳ ದೊಡ್ಡ ವಿಷಯ. ನಿಜ ಹೇಳಬೇಕು ಅಂತಂದರೆ ನಮ್ಮ ಗುಳಪ್ಪ ಸರ್ ಅವರು ಮನಸ್ಸು ಮಾಡಿದ್ರೆ ಇಡೀ ಒಂದು ದಿವಸದ ಸೆಮಿನಾರಿನ ಟಾಪಿಕ್ ಅದು. ಆದರೆ ವಿಶೇಷವಾಗಿ ನಾನು ಒಂದು ಭಾಗವನ್ನು ಮಾತ್ರ ಕುರಿತು ಇಲ್ಲಿ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಅದೇನು ಅಂತಂದರೆ, ಕನ್ನಡ ಚೆನ್ನಾಗಿ ಗೊತ್ತಿರುವ ಆದರೆ ಇಂಗ್ಲೀಷ್ ಸಾಹಿತ್ಯದ ಬಗ್ಗೆ ಆಸಕ್ತಿ ಇರತಕ್ಕಂಥ, ಆದರೆ ಇಂಗ್ಲೀಷ್ ಸಾಹಿತ್ಯವನ್ನು ಇಂಗ್ಲೀಷ್ನಲ್ಲೇ ಓದಿ ಆಸ್ವಾದ ಮಾಡಲಿಕ್ಕೆ ಆಗದಿರ ಇರತಕ್ಕಂತಹ ಎಷ್ಟೋ ಜನ, ನನ್ನಂತಹ ಸಾವಿರಾರು ಜನಗಳಿಗೆ ಪ್ರೊಫೆಸರ್ ಎಲ್ ಎಸ್ ಶೇಷಗಿರಿ ರಾಯರು ಬರೆದಿರತಕ್ಕಂತಹ ಸಾಹಿತ್ಯ ಏನಿದೆ ಅದು ತುಂಬ ದೊಡ್ಡ ಉಪಕಾರವನ್ನು ಮಾಡಿದೆ ಅಂತ ಹೇಳಬೇಕು. ಈ ಮಾತನ್ನು ಹೇಳಬೇಕಾದ್ರೆ ಕನ್ನಡವನ್ನು ಬಲ್ಲವರಿಗೆ ಇಂಗ್ಲೀಷ್ ಸಾಹಿತ್ಯವನ್ನು ಪರಿಚಯ ಮಾಡೋದು, ಇಂಗ್ಲೀಷನ್ನು ಚೆನ್ನಾಗಿ ಬಲ್ಲವರಿಗೆ ಕನ್ನಡ ಸಾಹಿತ್ಯವನ್ನು ಪರಿಚಯ ಮಾಡೋದು, ಇದು ಎರಡರ ನಡುವಣ ಸೇತುವೆಯಾಗಿ ಪ್ರೊಫೆಸರ್ ಎಲ್ ಎಸ್ ಎಸ್ ಅವರು ಹೇಗೆ ಕೆಲಸ ಮಾಡಿದ್ದಾರೆ ಅನ್ನೋವಂಥದ್ದನ್ನು ನಾವು ನೋಡಬೇಕು. ಅವರು ಕನ್ನಡದಿಂದ ಇಂಗ್ಲೀಷಿಗೆ ಬೇಕಾದಷ್ಟು ಬರಹಗಳನ್ನು ಮಾಡಿದ್ದಾರೆ. ಉದಾಹರಣೆಗೆ ಇಂಟ್ರೊಡಕ್ಷನ್ ಟು ಮಾಡರ್ನ್ ಕನ್ನಡ ಲಿಟ್ರೇಚರ್
ಅನ್ನುವಂಥ ಪುಸ್ತಕವನ್ನು 1977 ಅವರು ಹೊರಗಡೆ ತಂದರು. ಎ ಹಿಸ್ಟ್ರಿ ಆಫ್ ಕನ್ನಡ ಲಿಟ್ರೇಚರ್ 1983 ಬಂತು. 60 ಇಯರ್ಸ್ ಆಫ್ ಕನ್ನಡ ಪೊಯೆಟ್ರಿ 1978 ಬಂತು. ಜ್ಞಾನಪೀಠ ಲಾರಿಯೇಟ್ಸ್ ಆಫ್ ಕರ್ನಾಟಕ 1983 ಬಂತು. ಸೆಲೆಕ್ಟ್ ಕನ್ನಡ ಶಾರ್ಟ್ ಸ್ಟೋರಿ 1983 ಬಂತು. ಇದಲ್ಲದೆ ಇಂಡಿಯನ್ ಎಕ್ಸ್ಪ್ರೆಸ್, ಹಿಂದೂ, ಡೆಕ್ಕನ್ ಹೆರಾಲ್ಡ್ ಮುಂತಾದಂಥ ಪತ್ರಿಕೆಗಳಲ್ಲಿ ಅವರು ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ, ಕನ್ನಡ ಸಾಹಿತಿಗಳಿಗೆ ಸಂಬಂಧಪಟ್ಟ ಹಾಗೆ ಅನೇಕ ಬರಹಗಳನ್ನು ಮಾಡಿದ್ದಾರೆ. ಇದು ಕನ್ನಡ ಗೊತ್ತಿಲ್ಲದವರಿಗೆ ಇಂಗ್ಲೀಷ್ ಮೇಷ್ಟ್ರಾಗಿ ಪರಿಚಯ ಮಾಡಬೇಕಾದಂತಹ ಜವಾಬ್ದಾರಿಯನ್ನು ಅವರು ನಿರ್ವಹಣೆ ಮಾಡಿರುವ ರೀತಿ. ಆದರೆ ಅದಕ್ಕಿಂತ ದೊಡ್ಡದು ಅಂತನ್ನೋದು ನನ್ನ ಪ್ರಕಾರ, ಅವರು ಇಂಗ್ಲೀಷ್ ಸಾಹಿತ್ಯವನ್ನು ಕನ್ನಡದ ಜನಕ್ಕೆ ತಲುಪಿಸಿರತಕ್ಕಂಥ ರೀತಿ. ವಿಲಿಯಂ ಶೇಕ್ಸ್ಪಿಯರ್, ಆಲಿವರ್ ಗೋಲ್ಡ್ ಸ್ಮಿತ್, ಫ್ರಾನ್ಸ್ ಕಾಫ್ಕಾ ಮುಂತಾದಂತಹ ಇಂಗ್ಲೀಷಿನ ಮತ್ತು ಪಾಶ್ಚಾತ್ಯ ಜಗತ್ತಿನ ಬಹಳ ಶ್ರೇಷ್ಠರಾದಂತಹ ಲೇಖಕರುಗಳ ಬಗ್ಗೆ ಅವರು ಪ್ರತ್ಯೇಕವಾದಂತಹ ಪುಸ್ತಕಗಳನ್ನು ಕನ್ನಡದಲ್ಲಿ ಬರೆದಿದ್ದಾರೆ. ಆ ಮೂಲಕ ಆಗಿನ ಕಾಲದ ಸಾಹಿತ್ಯದ ಪರಿಸ್ಥಿತಿ ಏನಿತ್ತು, ಆ ಒಬ್ಬ ಲೇಖಕ ಆವತ್ತಿನ ಸಾಹಿತ್ಯಕ ಸಂದರ್ಭದಲ್ಲಿ ಹೇಗೆ ಆ ಒಂದು ಕಾಲಘಟ್ಟವನ್ನು ಪ್ರಭಾವಿಸಿದ ಅನ್ನುವಂತಹ ವಿವರಗಳನ್ನು ಅವರು ಕನ್ನಡದ ಓದುಗರಿಗೆ ಬಹಳ ಚೆನ್ನಾಗಿ ಮುಂದೆ ಇಡ್ತಾರೆ. ಅದರ ಜೊತೆಗೆ ಅವರು ಮಾಡಿದಂತಹ ಒಂದು ಅದ್ಭುತವಾದಂತಹ ಕೆಲಸ ಅಂತಂದರೆ, ಕನ್ನಡ ಪ್ರಭ ಪತ್ರಿಕೆಯಲ್ಲಿ ಆಗೆಲ್ಲ ಪ್ರತಿ ಮಂಗಳವಾರದ ದಿವಸ, ನಂಗೆ ಚೆನ್ನಾಗಿ ಜ್ಞಾಪಕ ಇದೆ, ಪ್ರತಿ ಮಂಗಳವಾರದ ದಿವಸ ಎಡಿಟೋರಿಯಲ್ ಪೇಜಲ್ಲಿ ಸಾಹಿತ್ಯ ಲೋಕ ಅನ್ನುವಂತಹ ಒಂದು ಅಂಕಣ ಬರ್ತಾಯಿತ್ತು. ಆ ಸಾಹಿತ್ಯ ಲೋಕ ಅನ್ನುವಂತಹ ಅಂಕಣದಲ್ಲಿ ಬರೆಯುವ ಜನ ಯಾರಿದ್ದಾರಲ್ಲ, ಅವರಿಗೆ ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದರೆ ಸ್ಟಾರ್ ವ್ಯಾಲ್ಯೂ ಇದ್ದಂಥ ಜನ ಅದು. ಆ ಕಾಲಮ್ನ ಬರೀತಾ ಇದ್ದವರಲ್ಲಿ YNK ಅವರು ಬರೀತಾ ಇದ್ದರು, KNRSIMHMOORTHY ಅವರು ಬರೀತಿದ್ದರು. ಅದರ ಜೊತೆ ಜೊತೆಗೆ ಪದೇ ಪದೇ ಪ್ರತಿ ಮಂಗಳವಾರ ಬಹುಮಟ್ಟಿಗೆ ಕಾಣಿಸ್ತಾ ಇದ್ದಂಥ ಹೆಸರು ಅಂದರೆ ಪ್ರೊಫೆಸರ್ LS ಶೇಷಗಿರಿರಾಯರದು. ಪ್ರೊಫೆಸರ್ LSS ಅವರು ಆ ಸಾಹಿತ್ಯ ಲೋಕ ಅನ್ನುವ ಕಾಲಂನಲ್ಲಿ ಪಾಶ್ಚಾತ್ಯ ವಿದ್ವಾಂಸರುಗಳ ಬಗ್ಗೆ, ಪಾಶ್ಚಾತ್ಯ ಲೇಖಕರುಗಳ ಬಗ್ಗೆ, ಅವರು ಬರೆದಂತಹ ಕೃತಿಗಳ ಬಗ್ಗೆ ಎಷ್ಟು ವಿಸ್ತೃತವಾಗಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂತಂದರೆ, ನೀವು ಇಂಗ್ಲೀಷ್ ಲಿಟ್ರೇಚರನ್ನು ಇಂಗ್ಲೀಷ್ನಲ್ಲಿ ಒಂದು ಅಕ್ಷರ ಓದದೇ ಇದ್ದರೂ ಕೂಡ LSS ಅವರು ಬರೆದಿರತಕ್ಕಂತಹ ಬರವಣಿಗೆಗಳನ್ನು ಕನ್ನಡದಲ್ಲಿ ನೀವು ಓದ್ಕೊಂಡ್ಬಿಟ್ರೆ ಇಂಗ್ಲೀಷ್ ಸಾಹಿತ್ಯದ ಬಹುತೇಕ ಎಲ್ಲ ಪ್ರಮುಖರ ಪರಿಚಯವನ್ನು ನೀವು ಮಾಡ್ಕೊಂಬಿಡ್ಬೋದು. ಒಂದು ಬಹಳ ಸಂತೋಷದ ಸಂಗತಿ ಅಂತಂದರೆ, ಕರ್ನಾಟಕ ರಾಜ್ಯ ಸರ್ಕಾರ ಪ್ರೊಫೆಸರ್ LS ಶೇಷಗಿರಿರಾಯರ ಸಮಗ್ರ ಬರಹಗಳ ಸಂಪುಟಗಳನ್ನು ಹೊರಗಡೆ ತಂದಿದೆ. ಅದಕ್ಕೆ ಕಾರಣಕರ್ತರಾದಂತಹ ಭಾರತಿ ಮೇಡಮ್ ಅವರು ಇಲ್ಲೇ ಇದ್ದಾರೆ. ಆ ಸಂಪುಟಗಳಲ್ಲಿ LSS ಅವರು ಈ ಸಾಹಿತ್ಯ ಲೋಕ ಅಂಕಣದಲ್ಲಿ ಬರೆದಂತಹ ಇಂಗ್ಲೀಷಿಗೆ ಸಂಬಂಧಪಟ್ಟಂತಹ ಬರಹಗಳೇನಿದೆ ಆ ಬರಹಗಳ ಎಲ್ಲವನ್ನು ಒಟ್ಟು ಮಾಡಿದ್ದಾರೆ. ಅದಕ್ಕೆ ಮುಂಚೆ ಇದು 3 ಪುಸ್ತಕದ ರೂಪದಲ್ಲಿ ಬಂತು. ಒಂದು ಪಾಶ್ಚಾತ್ಯ ಸಾಹಿತ್ಯ ವಿಹಾರ ಅನ್ನುವಂಥದ್ದು 1972 ಬಂತು. ಆಮೇಲೆ ಪಾಶ್ಚಾತ್ಯ ಸಾಹಿತ್ಯ ಲೋಕದಲ್ಲಿ ಅನ್ನುವಂಥದ್ದು 1995 ಬಂತು. ಕೃತಿ ಆಕೃತಿ ಅನ್ನುವಂತಹ ಪುಸ್ತಕ 2005 ಬಂತು. ಈ 3 ಪುಸ್ತಕಗಳನ್ನು ನೀವು ಗಮನಿಸಿದರೆ ಇಂಗ್ಲೀಷ್ ಸಾಹಿತ್ಯದ ಎಲ್ಲ ಅತ್ಯುತ್ತಮ ಲೇಖಕರುಗಳನ್ನು ಕುರಿತಾದ ಜೀವನ ಚರಿತ್ರೆ, ಸಾಹಿತ್ಯದ ಕೃತಿಗಳು, ಆ ಸಾಹಿತ್ಯದ ಕೃತಿಗಳು ಬೇರೆ ಬೇರೆ ಭಾಷೆಗಳ ಮೇಲೆ ಕೃತಿಗಳ ಮೇಲೆ ಮಾಡಿರತಕ್ಕಂಥ ಪರಿಣಾಮ ಇತ್ಯಾದಿಯಾದ ಎಲ್ಲ ಅಂಶಗಳನ್ನು ನೀವು ಅಲ್ಲಿ ನೋಡ್ಬೋದು. ಈ 3 ಕೃತಿಗಳಲ್ಲಿ ಸುಮಾರು 65 ಶೀರ್ಷಿಕೆಗಳಲ್ಲಿ ಇಂಗ್ಲೀಷ್ ಸಾಹಿತ್ಯದ ಎಲ್ಲ ಲೇಖಕ ಮತ್ತು ಕೃತಿಗಳನ್ನು ಅವರು ಕನ್ನಡದ ಓದುಗರಿಗೆ ಪರಿಚಯಿಸಿದ್ದಾರೆ. ನೀವು ಯಾವುದೇ ಒಂದು ಪ್ರಸಿದ್ಧವಾದ ಕೃತಿ ತಗೊಳ್ಳಿ, ಉದಾಹರಣೆಗೆ ನೆಥಾಲಿಯಲ್ ಹಾರ್ಥನ್ನ ದ ಸ್ಕಾರ್ಲೆಟ್ ಲೆಟರ್ ಇರ್ಬೋದು, ಚಾರ್ಲ್ಸ್ ಡಿಕನ್ಸನ
ಎ ಟೇಲ್ ಆಫ್ ಟೂ ಸಿಟೀಸ್ ಇರ್ಬೋದು, ಎಮಿಲಿ ಬ್ರಾಂಟೆಯ ವುದರಿಂಗ್ ಹೈಟ್ಸ್ ಇರ್ಬೋದು, ದಸ್ತೋವಸ್ಕಿಯ ಕ್ರೈಮ್ ಆ್ಯಂಡ್ ಪನಿಷ್ಮೆಂಟ್ ಇರ್ಬೋದು, ಟಾಲ್ಸ್ಟಾಯ್ ಅವರ ಅನ್ನಾ ಕರೆನಿನ ಇರ್ಬೋದು, ಇತ್ಯಾದಿಯಾದಂಥದ್ದು, ನಾವು ಟಿ ಎಸ್ ಎಲಿಯಟ್, ಐಯರ್ ಲೂಯಿಸ್ ಮುಂತಾದಂಥ ಎಲ್ಲ ಲೇಖಕರುಗಳ ಕೃತಿಗಳನ್ನು ಪರಿಚಯ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇವೆಲ್ಲ ಕಾದಂಬರಿಗಳಾದರೆ ಬಹಳ ಪ್ರಸಿದ್ಧವಾದಂತಹ ಯುರೋಪಿಯನ್ ನಾಟಕಗಳು, ಉದಾಹರಣೆಗೆ ಗ್ರೀಕಿನ ಅತ್ಯಂತ ಪ್ರಸಿದ್ಧವಾದಂತಹ ಯೂರಿಪಿಡಿಸ್ನ ಮೀಡಿಯಾ ಇರ್ಬೋದು, ಸಾರ್ತ್ರೆಯ ನೋ ಎಕ್ಸಿಟ್, ಟಿ ಎಸ್ ಎಲಿಯಟ್ನ ಮರ್ಡರ್ ಇನ್ ದ ಕೆಥೆಡ್ರಲ್ ಮುಂತಾದಂಥ ನಾಟಕಗಳ ಪರಿಚಯ ನಿಮಗಾಗುತ್ತೆ. ಡಾಂಟೆಯ ಡಿವೈನ್ ಕಾಮಿಡಿ ಅತ್ಯಂತ ಪ್ರಸಿದ್ಧವಾದಂತಹ ಕೃತಿ, ಕೋಲ್ರಿಜ್ನ ದ ಏನ್ಷಿಯಂಟ್ ಮೆರೆನರ್, ರಾಬರ್ಟ್ ಬ್ರೌನಿಂಗ್ನ ಲವ್ ಪೊಯಮ್ಸ್ ಮುಂತಾದಂತಹ ಕಾವ್ಯಗಳನ್ನು ಅವರು ಪರಿಚಯ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇಂಗ್ಲೀಷ್ ಸಾಹಿತ್ಯದಲ್ಲಿ ಬಹಳ ಪ್ರಸಿದ್ಧವಾದಂತಹ ಕೆಲವು ವ್ಯಕ್ತಿ ಚಿತ್ರಗಳಿದ್ದಾವೆ. ಉದಾಹರಣೆಗೆ ಒಥೆಲೋ, ಶೇಕ್ಸ್ಪಿಯರ್ನ ಅತ್ಯಂತ ಪ್ರಸಿದ್ಧವಾದಂಥ ಪಾತ್ರಗಳಲ್ಲಿ ಒಂದಾದಂತಹ ಒಥೆಲೋ, ಹ್ಯಾಮ್ಲೆಟ್, ಫಾಲ್ಸ್ಟಾಫ್ ಮುಂತಾದ ಪಾತ್ರಗಳ ಬಗ್ಗೆ ಕೂಡ ಅವರು ಸಾಕಷ್ಟು ಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ. ಈ ತರಹದ ಬರವಣಿಗೆಗಳಿಂದ ಏನಾಗುತ್ತೆ, ಯಾಕೆ ನಾವು ಇವುಗಳನ್ನು ಓದಬೇಕು, ವಿದ್ಯಾರ್ಥಿಗಳಾಗಿ ನಮಗೆ ಇದನ್ನು ಓದಬೇಕಾದ ಅಗತ್ಯ ಏನಿದೆ ಅನ್ನುವ ಪ್ರಶ್ನೆಯನ್ನು ನೀವು ಕೇಳಿದ್ರೆ ಆ ಪ್ರಶ್ನೆಗೆ ಉತ್ತರ ಏನಪ್ಪ ಅಂತಂದರೆ, ಯಾವುದೇ ಒಬ್ಬ ವ್ಯಕ್ತಿ ನೋಡಿ, ನಾನು ಇಂಗ್ಲೀಷ್ ಯಾರಿಗೆ ಚೆನ್ನಾಗಿ ಬರುತ್ತೆ, ಇಂಗ್ಲೀಷ್ ಸಾಹಿತ್ಯವನ್ನು, ಕ್ಲಾಸಿಕ್ ಲಿಟ್ರೇಚರ್ನ ಕೂತು ನಾನು ಓದಬಲ್ಲೆ ಅನ್ನುವಂಥ ಸಾಮರ್ಥ್ಯ ಯಾರಿಗಿದೆ ಅಂಥವ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ನಾನು ಮಾತಾಡ್ತಾ ಇರೋದು ಎಂಥವ್ರಿಗೆ ಅಂತಂದರೆ, ನನಗೆ ಇಂಗ್ಲೀಷ್ ಸಾಹಿತ್ಯದಲ್ಲಿ ಆಸಕ್ತಿ ಇದೆ, ಆದರೆ ನನಗೆ ಒರಿಜಿನಲ್ ಶೇಕ್ಸ್ಪಿಯರ್ನ ಕೂತು ಓದಲಿಕ್ಕೋ, ಅಥವಾ ಒರಿಜಿನಲ್ ಟಿ ಎಸ್ ಎಲಿಯಟ್ನ ಕೂತು ಓದಲಿಕ್ಕೋ, ಒರಿಜಿನಲ್ ಟಾಲ್ಸ್ಟಾಯ್ನ ಕೂತು ಓದಲಿಕ್ಕೋ ನನಗೆ ಸಾಮರ್ಥ್ಯ ಇಲ್ಲ, ಆದರೆ ನಂಗೆ ತಿಳ್ಕೋಬೇಕು ಅನ್ನೋಂಥ ಆಸಕ್ತಿ ಇದೆ ಅನ್ನೋಂಥ ವಿದ್ಯಾರ್ಥಿಗಳು ಖಂಡಿತವಾಗಿಯೂ ಈ ತರಹದ ರಚನೆಗಳನ್ನು ನೋಡಬೇಕು. ಇದಕ್ಕೆ ಕೌಂಟರ್ ಆಗಿ, ಇದರ ಜೊತೆ ಜೊತೆಯಾಗಿ ಅವರು ಕೆಲವು ಬೇರೆ ಪುಸ್ತಕಗಳನ್ನು ಬರೆದಿದ್ದಾರೆ, ಅವುಗಳನ್ನು ಕೂಡ ನಾವು ಗಮನಿಸಬೇಕಾದದ್ದು ಬಹಳ ಮುಖ್ಯ. ಏನದು ಅಂತಂದರೆ, ಅವರು ಇಂಗ್ಲೀಷ್ ಸಾಹಿತ್ಯ ಚರಿತ್ರೆ ಅನ್ನುವಂತಹ ಒಂದು ಪುಸ್ತಕವನ್ನು ಕನ್ನಡದಲ್ಲಿ ಬರೆದಿದ್ದಾರೆ. 1996 ಇದು ಮೊದಲಿಗೆ ಪ್ರಕಟ ಆಯಿತು, ಆಮೇಲೆ ಮತ್ತೆ ಇನ್ನೊಂದು ಹೊರಬಂದಿದೆ. ಇದರ ವಿಶೇಷ ಏನಪ್ಪ ಅಂತಂದರೆ, ನಾನು ಇಲ್ಲಿರುವ ಎಲ್ಲ ನನ್ನ ಸ್ಟೂಡೆಂಟ್ಗಳಿಗೆ ಸ್ವಲ್ಪ ನಿದ್ದೆ ಬರ್ತಾ ಇದೆ, ಅದಕ್ಕೋಸ್ಕರ ಗೊತ್ತಾಗ್ತಾ ಇದೆ. ಒಂದು ಪ್ರಶ್ನೆಯನ್ನು ಕೇಳ್ತೀನಿ, ಯಾರು ಉತ್ತರ ಹೇಳಿ ನೋಡುವ, ಎನಿಬಡಿ ಇನ್ ದ ಆಡಿಟೋರಿಯಂ, ಹೂ ಇಸ್ ದಿ ಫಸ್ಟ್ ಇಂಗ್ಲಿಷ್ ಪೋಯೆಟ್ according to English literary history? Anybody here? I can't hear you, sorry. I know many people don't know. Chaucer annuvantaha vyakti Englishina motta modala sahiti anta heli pariganita agidane. ಅವನ ಕ್ಯಾಂಟನ್ಬರಿ ಟೇಲ್ಸ್ ಅನ್ನುವಂತಹ ಕೃತಿ ಇಂಗ್ಲೀಷ್ ಭಾಷೆಯ ಮೊತ್ತ ಮೊದಲ ಸಾಹಿತ್ಯ ಕೃತಿ. ಅದಕ್ಕೆ ಮುಂಚೆ ಇಂಗ್ಲೀಷ್ ಭಾಷೆ ಕೇವಲ ಒಂದು ಸಾಮಾನ್ಯ ಸಣ್ಣ ಜನಸಮುದಾಯದ ಆಡುಭಾಷೆ ಮಾತ್ರ ಆಗಿತ್ತು. ಚಾಸರ್ ಅದನ್ನು ಸಾಹಿತ್ಯದ ಮಟ್ಟಕ್ಕೆ ತಗೊಂಡು ಹೋದ, ಅಲ್ಲಿಂದ ಮುಂದಕ್ಕೆ ಬೇಕಾದಷ್ಟು ಅದು ಬೆಳೀತು, ಅದು ಬೇರೆ ವಿಷಯ. ಆದರೆ ವಿಶೇಷ ಏನಪ್ಪ ಅಂತಂದರೆ, ಇಂಗ್ಲೀಷ್ ಸಾಹಿತ್ಯವನ್ನೇ ವಿಶೇಷವಾಗಿ ಅಧ್ಯಯನ ಮಾಡುವಂತಹ ವಿದ್ಯಾರ್ಥಿಗಳಿಗೂ ಕೂಡ ಇಂಗ್ಲೀಷ್ ಸಾಹಿತ್ಯ ಯಾವ್ಯಾವ ಕಾಲಘಟ್ಟದಲ್ಲಿ ಏನೇನನ್ನ ಹಂತಗಳನ್ನು ದಾಟ್ತು, ಆಂಗ್ಲೋ ಸ್ಯಾಕ್ಸನ್ ಏಜ್ ಅಂತಂದರೆ ಏನು, ಆಮೇಲಿನ ಭಾಗಗಳು ಯಾವುದು, ರಿನೆಸಾನ್ಸ್ನ ಪೀರಿಯಡಲ್ಲಿ ಏನಾಯಿತು, ಇತ್ಯಾದಿಯಾದಂಥ ಕ್ರೊನೊಲಾಜಿಕಲ್ ಆದಂಥ ಡೀಟೇಲ್ಸ್ ಗೊತ್ತಿರೋ ಸಾಧ್ಯತೆ ಭಾಳ ಕಡಿಮೆ. ಆದರೆ ಪ್ರೊಫೆಸರ್ ಎಲ್ ಎಸ್ ಶೇಷಗಿರಿ ರಾಯರು ಏನು ಮಾಡಿದ್ದಾರೆ ಅಂತಂದರೆ, ಹೇಗೆ ನಾವು ರಂಶ್ರೀ ಮುಗುಳಿ ಅವರ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಓದ್ತೀವೋ ಆ ರೀತಿಯಲ್ಲೇ ಚಾಸರನಿಂದ ಮೊದಲುಗೊಂಡು ಅತ್ಯಾಧುನಿಕವಾದಂತಹ ಇಂಗ್ಲೀಷ್ ಬರಹಗಾರರವರೆಗಿನ
ಎಲ್ಲರ ಸಾಹಿತ್ಯವನ್ನು ಕುರಿತಾದಂಥ ಒಂದು ಸಾಹಿತ್ಯ ಚರಿತ್ರೆಯನ್ನು ಬರೆದಿದ್ದಾರೆ. ಹೀಗಾಗಿ ನೀವು ಆ ಒಂದು ಪುಸ್ತಕವನ್ನು ವಿಶೇಷವಾಗಿ ಅಧ್ಯಯನ ಮಾಡಿದರೆ, ಇಂಗ್ಲೀಷ್ ಸಾಹಿತ್ಯವನ್ನು ನೀವು ಇಂಗ್ಲೀಷಲ್ಲಿ ಓದಿಲ್ದಿರಾ ಇದ್ದರೂ ಕೂಡ ಜೊತೆ ಜೊತೆಗೆ ಇಂಗ್ಲೀಷ್ ಸಾಹಿತ್ಯದ ಸಮಗ್ರವಾದಂಥ ಒಂದು ಚಿತ್ರವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಇದು ಅವರು ಮಾಡಿದಂಥ ಕನ್ನಡಕ್ಕೆ ಕೊಟ್ಟಂಥ ಒಂದು ದೊಡ್ಡದಾದಂತಹ ಉಪಕಾರ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ. ನಿಜ ಹೇಳಬೇಕು ಅಂತಂದರೆ, ನಿಮ್ಮ ಮುಂದೆ ಈ ಸೀಕ್ರೆಟನ್ನು ನಾನು ಹೇಳಬೇಕು, ಇಂಗ್ಲೀಷ್ ಎಂ ಎ ಮಾಡುವಂತಹ ಎಷ್ಟೋ ಜನ ವಿದ್ಯಾರ್ಥಿಗಳು ನನ್ನ ಹತ್ರ ಬಂದು ಈ ಪುಸ್ತಕದ ಕಾಪಿಯನ್ನು ಬಾರೋ ಮಾಡ್ಕೊಂಡೋಗಿ ಫೋಟೋ ಕಾಪಿ ಮಾಡ್ಕೊಂಡಿರೋದಿದೆ. ಯಾಕೆ ಅಂದರೆ ಅವರೆಲ್ಲರ ಅಭಿಪ್ರಾಯ ಒಂದೇ, ಸರ್ ಇಂಗ್ಲೀಷ್ನಲ್ಲಿ ಕೂಡ ಇಷ್ಟು ಕಾಂಪ್ರಹೆನ್ಸಿವ್ ಆಗಿರುವಂಥ ಇಂಗ್ಲೀಷ್ ಹಿಸ್ಟ್ರಿ ಆಫ್ ಇಂಗ್ಲೀಷ್ ಲಿಟ್ರೇಚರ್ ಇಲ್ಲ. ದಿಸ್ ಈಸ್ ದ ಗ್ರೇಟ್ನೆಸ್ ಆಫ್ ಪ್ರೊಫೆಸರ್ ಎಲ್ ಎಸ್ ಎಸ್ ಬುಕ್. ಇದು ಒಂದು. ಇನ್ನೊಂದು, ಅವರು ಬಹಳ ಪ್ರಸಿದ್ಧವಾದಂತಹ ಪುಸ್ತಕ ಇದೆ, ಅದು ಕೇವಲ ಇಂಗ್ಲೀಷ್ ಸಾಹಿತ್ಯ ಮಾತ್ರ ಅಲ್ಲ, ನೀವು ಪಾಶ್ಚಾತ್ಯ ಭಾಷೆಗಳ ಕುರಿತ ಹಾಗೆ ಕೆಲಸ ಮಾಡಬೇಕು ಅಂತಿದ್ದರೆ, ಸಾಹಿತ್ಯದ ಬಗ್ಗೆ ಕೆಲಸ ಮಾಡಬೇಕು ಅಂತಿದ್ದರೆ ಖಂಡಿತವಾಗೂ ತಿಳ್ಕೊಂಡಿರಬೇಕಾದದ್ದು ಗ್ರೀಕ್ ಲಿಟ್ರೇಚರ್ಗೆ ಸಂಬಂಧಪಟ್ಟ ಹಾಗೆ, ದಟ್ ಟು ಎಸ್ಪೆಷಲಿ ಗ್ರೀಕ್ ಥಿಯೇಟರ್ ಅಂಡ್ ಪ್ಲೇಸ್, ಗ್ರೀಕ್ ನಾಟಕಗಳು ಮತ್ತು ರಂಗಭೂಮಿಗೆ ಸಂಬಂಧಪಟ್ಟ ಹಾಗೆ. ನಿಮಗೆ ಮಾಹಿತಿ ಇಲ್ದಿರ ಇದ್ದರೆ ನಿಮಗೆ ಇಂಗ್ಲೀಷ್ ಲಿಟ್ರೇಚರ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಯಾಕೆಂದರೆ ಸೋಫೋಕ್ಲಿಸ್ ಯಾರು, ಯೂರಿಪಿಡಿಸ್ ಯಾರು, ಇವರುಗಳೆಲ್ಲ ಏನು ಬರೆದ್ರು? ಇವತ್ತು ನಾವು ಬೇಕಾದಷ್ಟು ಪದಗಳನ್ನು ಬಳಸ್ತೀವಿ. ಈಡಿಪಸ್ ಕಾಂಪ್ಲೆಕ್ಸ್ ಅನ್ನೋ ಪದ ಬಳಸ್ತೀವಿ, ನಾರ್ಸಿಸ್ ಕಾಂಪ್ಲೆಕ್ಸ್ ಅನ್ನೋಂಥ ಪದ ಬಳಸ್ತೀವಿ, ಮೀಡಿಯಾ ಕಾಂಪ್ಲೆಕ್ಸ್ ಅನ್ನೋ ಪದ ಬಳಸ್ತೀವಿ. ಈ ಎಲ್ಲ ಪದಗಳು ನಮಗೆ ಬಂದಿದೆಯಲ್ಲಿಂದ, ಗ್ರೀಕ್ ಭಾಷೆಯಿಂದ, ಗ್ರೀಕ್ ಸಾಹಿತ್ಯದಿಂದ. ಈ ಹಿನ್ನೆಲೆಗೆ ಸಂಬಂಧಪಟ್ಟ ಹಾಗೆ ಗ್ರೀಕ್ ನಾಟಕಗಳು ಹೇಗೆ ಹುಟ್ಕೊಂಡ್ವು, ಗ್ರೀಕ್ ರಂಗಭೂಮಿ ಹೇಗಿತ್ತು, ಯಾವ ಯಾವ ರೀತಿಯಲ್ಲಿ ಗ್ರೀಕ್ ನಾಟಕಗಳ ಸ್ವರೂಪಗಳು ಬದಲಾದವು, ಹೇಗೆ ಟ್ರಾಜಿಡಿ ಅನ್ನೋವಂಥದ್ದು ಗ್ರೀಕ್ ಭಾಷೆಯಲ್ಲಿ ಮೊದಲು ಹುಟ್ಕೊಳ್ತು, ಅದು ಹೇಗೆ ಬೇರೆ ಬೇರೆ ಭಾಷೆಗಳ ಮೇಲೆ ತನ್ನ ಪ್ರಭಾವವನ್ನು ತೋರಿಸ್ತು, ಪರಿಣಾಮವನ್ನು ತೋರಿಸ್ತು, ಇತ್ಯಾದಿಯಾದಂತಹ ಸಮಗ್ರವಾದಂತಹ ಒಂದು ಚಿತ್ರಣ ನಮಗೆ ಸಿಗಬೇಕು ಅಂತಂದರೆ ಇಂಗ್ಲೀಷ್ನಲ್ಲಿ ನಾವು ನೋಡಬೇಕಾಗಿರುವಂಥದ್ದು ಎರಡು ಪುಸ್ತಕ. ಒಂದು ಪ್ರೊಫೆಸರ್ ಎಲ್ ಎಸ್ ಶೇಷಗಿರಿರಾಯರ ಗ್ರೀಕ್ ರಂಗಭೂಮಿ ಮತ್ತು ನಾಟಕ, ಇನ್ನೊಂದು ಕೆ ಎಂ ಸೀತಾರಾಮಯ್ಯನವರ ಗ್ರೀಕ್ ಮಿಥಿಕಗಳು. ಈ ಎರಡು ಪುಸ್ತಕನ ನೀವು ಇಟ್ಕೊಂಡ್ಬಿಟ್ರೆ ಇಡೀ ಗ್ರೀಕ್ ರಂಗಭೂಮಿಗೆ ಸಂಬಂಧಪಟ್ಟ ಹಾಗೆ, ಗ್ರೀಕ್ ಮೈಥಾಲಜಿಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಬೇಕಾದಂತಹ ಸಮಗ್ರವಾದಂತಹ ಚಿತ್ರಣ ಸಿಕ್ಕಿಬಿಡುತ್ತೆ. ಇದು ಪ್ರೊಫೆಸರ್ ಎಲ್ ಎಸ್ ಎಸ್ ಅವರು ಕನ್ನಡಿಗರಿಗೆ ಕೊಟ್ಟಂತಹ ಇನ್ನೊಂದು ಅತ್ಯಂತ ಮೌಲಿಕವಾದಂತಹ ಕೊಡುಗೆ ಕನ್ನಡ ಭಾಷೆಗೆ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೀನಿ. ಮೂರನೇದು, ಅವರು ಕೊಟ್ಟಂತಹ ಇನ್ನೊಂದು ಬಹಳ ದೊಡ್ಡ ಕೊಡುಗೆ ಅಂತಂದರೆ ಇಂಗ್ಲೀಷ್ ಭಾಷೆಯಲ್ಲಿ ಆಧುನಿಕ ಸಾಹಿತ್ಯ ವಿಮರ್ಶೆ ಅನ್ನುವಂತಹ ಪುಸ್ತಕ. ಈ ಪುಸ್ತಕ ಮೊದಲಿಗೆ ಬಂದದ್ದು 1972. ಇವತ್ತು ನಾವು ಕನ್ನಡದಲ್ಲಿ ವಿಮರ್ಶೆಯ ಬಗ್ಗೆ ಮಾತಾಡ್ತೀವಿ, ಕನ್ನಡದ ವಿಮರ್ಶಕರುಗಳ ಬಗ್ಗೆ ಮಾತಾಡ್ತೀವಿ, ಆದರೆ ದಯವಿಟ್ಟು ಜ್ಞಾಪಕ ಇಟ್ಕೊಳ್ಳಿ, ಅನೇಕ ಕನ್ನಡದ ಸಾಹಿತ್ಯ ಪ್ರಕಾರಗಳ ಹಾಗೆ, ಉದಾಹರಣೆಗೆ ಸಣ್ಣ ಕಥೆ ಇರ್ಬೋದು, ಕಾದಂಬರಿ ಇರ್ಬೋದು, ಭಾವಗೀತೆ ಇರ್ಬೋದು, ಪ್ರವಾಸ ಸಾಹಿತ್ಯ ಇರ್ಬೋದು, ಈ ರೀತಿಯಲ್ಲಿ ಕನ್ನಡದಲ್ಲಿ ವಿಮರ್ಶಾ ಸಾಹಿತ್ಯ ಅನ್ನೋವಂಥದ್ದು ಕೂಡ ಬಂದಿದ್ದು ಪಾಶ್ಚಾತ್ಯ ಪ್ರಭಾವದಿಂದ ಪ್ರಮುಖವಾಗಿ. ಹಾಗಿದ್ದರೆ ಕನ್ನಡದಲ್ಲಿ ವಿಮರ್ಶೆ ಅನ್ನೋವಂಥದ್ದು ಒಂದು ಹಂತಕ್ಕೆ ಬೆಳೆದಿದೆ ಅನ್ನೋದಾದರೆ ಅದರ ಹಿನ್ನೆಲೆಯ ಇಂಗ್ಲೀಷ್ ವಿಮರ್ಶೆ ಹೇಗಿತ್ತು, ಇಂಗ್ಲೀಷ್ನಲ್ಲಿ ವಿಮರ್ಶಕರು ಹೇಗೆ ಬಂದರು, ಯಾವೆಲ್ಲ ರೀತಿಯ ವಿಮರ್ಶನ ವಿಧಾನಗಳು ಹುಟ್ಟಿಕೊಂಡವು, ಟಿ ಎಸ್ ಇಲಿಯಟ್ನ ಕಾಂಟ್ರಿಬ್ಯೂಷನ್ ಏನು ಇದರ ವಿಷಯದಲ್ಲಿ, ಐ ಎ ರಿಚರ್ಡ್ಸ್ ಏನು ಮಾಡ್ದ, ಶಿಕಾಗೋ ಸ್ಕೂಲ್ ಅಂತಂದರೆ ಏನು, ಸೈಕೊಲಾಜಿಕಲ್ ಪರ್ಸ್ಪೆಕ್ಟಿವ್ಗಳು ಹೇಗೆ ಇದರಲ್ಲಿ ಕೆಲಸ ಮಾಡ್ತು,
ನಾನೀಗ ಹೇಳದ್ನಲ್ಲ ಈ ಕಾಂಪ್ಲೆಕ್ಸ್ಗಳು ಇತ್ಯಾದಿಗಳು, ಸಿಗ್ಮಂಡ್ ಫ್ರಾಯ್ಡ್ ಮುಂತಾದಂಥ ಅವರ ಪ್ರಭಾವ ಎಷ್ಟರ ಮಟ್ಟಿಗೆ ಪಾಶ್ಚಾತ್ಯ ವಿಮರ್ಶನ ವಿಧಾನಗಳ ಮೇಲೆ ಕೆಲಸ ಮಾಡಿತು ಮತ್ತು ಅದರ ಪರಿಣಾಮ ಕನ್ನಡ ಸಾಹಿತ್ಯದ ಮೇಲೆ ಹೇಗಾಯಿತು, ಇದಿಷ್ಟೂ ವಿವರಗಳನ್ನು ಶೇಷಗಿರಿ ರಾಯರು ಈ ಒಂದು ಪುಸ್ತಕದಲ್ಲಿ ನಮಗೆ ಬಹಳ ತಿಳಿಯಾದ ಭಾಷೆಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಇದಿಷ್ಟು ನಮಗೆ ವಿಶೇಷವಾಗಿ ಕನ್ನಡದಲ್ಲ ಮೂಲಕ ಇಂಗ್ಲೀಷ್ ಸಾಹಿತ್ಯವನ್ನು ಅರ್ಥ ಮಾಡಿಕೊಳ್ಳೋರಿಗೆ ಬೇಕಾದಂತಹ ಕೃತಿಗಳು ಅಂತ ಹೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅವರು ಇಂಗ್ಲೀಷಿನಲ್ಲೇ ಮಾಡಿದ ಒಂದು ಕೆಲಸ ಇದೆ. ಇದು ನಮ್ಮ ವಿದ್ಯಾರ್ಥಿಗಳಿಗೆ, ಅದರಲ್ಲೂ ವಿಶೇಷವಾಗಿ ಇಂಗ್ಲೀಷ್ ಸಾಹಿತ್ಯವನ್ನು, ಕ್ಲಾಸಿಕಲ್ ಇಂಗ್ಲೀಷ್ ಲಿಟ್ರೇಚರ್ ಅಂತ ನಾವೇನು ಹೇಳ್ತೀವಿ, ಆ ಕ್ಲಾಸಿಕಲ್ ಇಂಗ್ಲೀಷ್ ಲಿಟ್ರೇಚರನ್ನು ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ತುಂಬ ಬೇಕಾಗಿರೋ ಕೆಲಸ ಏನು ಅಂತಂದರೆ, ಇಂಡಿಯನ್ ಎಡಿಷನ್ಸ್ ಆಫ್ ಇಂಗ್ಲೀಷ್ ಕ್ಲಾಸಿಕ್ಸ್, ಇದನ್ನು ಅವರು ಮಾಡಿದ್ದು. ನಿಮಗೆ ಗೊತ್ತಿದೆ ಶೇಕ್ಸ್ಪಿಯರ್ ಮುಂತಾದಂತಹ ಇಂಗ್ಲೀಷಿನ ಪ್ರಸಿದ್ಧ ಲೇಖಕರುಗಳನ್ನು ಹತ್ತಾರು ಮಂದಿ ಯುರೋಪಿಯನ್ ವಿದ್ವಾಂಸರು, ಇಂಗ್ಲೀಷ್ ವಿದ್ವಾಂಸರುಗಳು ಎಡಿಟ್ ಮಾಡಿ ಕೊಟ್ಟಿದ್ದಾರೆ, ಬೇಕಾದಷ್ಟು ಜನ ಮಾಡಿದ್ದಾರೆ. ಆದರೆ ಭಾರತೀಯ ವಿದ್ಯಾರ್ಥಿಗಳಿಗೆ ಅಥವಾ ಇನ್ನೂ ಪರ್ಟಿಕ್ಯುಲರ್ ಹೇಳೋದಾದರೆ ಕನ್ನಡದ ವಿದ್ಯಾರ್ಥಿಗಳಿಗೆ ಆ ಎಡಿಷನ್ಗಳನ್ನು ಓದಿಕೊಂಡು ಅದರ ಸಾರವನ್ನು, ಅದರಲ್ಲಿ ಇರತಕ್ಕಂತಹ ಪ್ರಮುಖವಾದಂತಹ ಅಂಶಗಳನ್ನು, ಈಗ ಹ್ಯಾಮ್ಲೆಟ್ ಅಂತ ನಾಟಕವನ್ನು ನಾನು ಟೆಕ್ಸ್ಟ್ಬುಕ್ಕಾಗಿ ಓದಿದ್ರೆ ಅದರಲ್ಲಿ ಏನೆಲ್ಲ ಪ್ರಶ್ನೆಗಳನ್ನು ಕೇಳ್ಬೋದು, ಅನೊಟೇಷನ್ಸ್ನ ಏನು ಕೇಳ್ಬೋದು, ಟು ಬಿ ಆರ್ ನಾಟ್ ಟು ಬಿ ಈಸ್ ದ ಕ್ವಶನ್, ಎಲ್ಲಿ ಬಂದಿದೆ, ಎಷ್ಟನೇ ಅಂಕ, ಎಷ್ಟನೇ ದೃಶ್ಯ, ಯಾಕೆ ಬಂತು, ಯಾರು ಈ ಮಾತನಾಡಿದ್ರು, ಅದರ ಹಿನ್ನೆಲೆ ಏನು, ಒಟ್ಟು ಸಾಹಿತ್ಯದ ಹಿನ್ನೆಲೆಯಲ್ಲಿ ಆ ಮಾತಿಗೆ ಏನು ಬೆಲೆ ಇದೆ, ಇತ್ಯಾದಿಯಾದಂತಹ ಎಲ್ಲ ಸಮಗ್ರವಾದಂತಹ ರೆಡಿ ಮೆಟೀರಿಯಲ್ನ, ರೆಡಿ ರೆಕರರ್ ಅಂತ ಹೇಳ್ತಾರಲ್ಲ, ಆ ತರಹದ ಒಂದು ಸೀರೀಸನ್ನು ಪ್ರೊಫೆಸರ್ ಎಲ್ ಎಸ್ ಎಸ್ ಅವರು ಭಾರತದ ವಿದ್ಯಾರ್ಥಿಗಳಿಗೆ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ಅವರು ಹ್ಯಾಮ್ಲೆಟ್, ಮ್ಯಾಕಬತ್, ಒಥೆಲೋ, ಟಾಮ್ ಸಾಯರ್, ಆಸ್ ಯು ಲೈಕ್ ಇಟ್, ಮರ್ಚೆಂಟ್ ಆಫ್ ವೆನಿಸ್, ಟೆಂಪೆಸ್ಟ್, ಜೂಲಿಯಸ್ ಸೀರ್ಜರ್, ಜಾರ್ಜ್ ಎಲಿಯಟ್ನ ಸೈಲಸ್ ಮ್ಯಾನರ್, ಚಾರ್ಲ್ಸ್ ಡಿಕನ್ಸ್ನ ಅಲಿವರ್ ಟ್ವಿಸ್ಟ್, ಆರ್ ಎಲ್ ಸ್ಟೀವನ್ಸನ್ನ ಟ್ರೆಷರ್ ಐಲ್ಯಾಂಡ್ ಮುಂತಾದಂತಹ ಕೃತಿಗಳನ್ನು ಭಾರತೀಯ ಓದುಗರಿಗಾಗಿ ಇಂಗ್ಲೀಷಲ್ಲಿ ಎಡಿಟ್ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ಅವರು ಆ ಪುಸ್ತಕದ ಸಾರಾಂಶವನ್ನು ಮೊದಲಿಗೆ ಹೇಳ್ತಾರೆ. ಟೆಕ್ಸ್ಟನ್ನು ಹಳೆಯ ಇಂಗ್ಲೀಷಿನ ಜೊತೆ ಜೊತೆಗೆ ಮಾಡರ್ನ್ ಇಂಗ್ಲೀಷಿನಲ್ಲಿ ಕೂಡ ಕೊಟ್ಟಿದ್ದಾರೆ. ಗೆಟ್ ದಿ ಟು ಎ ನನ್ನರಿ, ವೈ ದೋ ವಿ ದ ಬ್ರೀಡರ್ಸ್ ಆಫ್ ಸಿನ್ನರ್ಸ್ ಅನ್ನುವಂತಹ ಮ್ಯಾಕಬತ್ನ ಮಾತು ಹಳೆಯ ಇಂಗ್ಲೀಷಿಂದ, ಅದು ಹೊಸ ಇಂಗ್ಲೀಷಿಗೆ ಬರೆದಿದ್ದರೆ ತುಂಬ ಜನಕ್ಕೆ ಅರ್ಥವೇ ಆಗಲ್ಲ. ದಿ ಟಿ ಹೆಚ್ ಇ ದಿ ಅಂದ್ರೇನು, ದೌ ಮಾತಿನ ಅರ್ಥ ಏನು, ಯಾವಾಗ ದಿ ಬರುತ್ತೆ, ಯಾವಾಗ ದೌ ಬರುತ್ತೆ, ಈ ಎಲ್ಲ ಅಂಶಗಳನ್ನು ಅವರು ಬಿಡಿಸಿ ಹೇಳಿ ಒಂದು ಸಮರಿ ಆಫ್ ದ ಸ್ಟೋರಿ ಕೊಡ್ತಾರೆ. ಆಮೇಲೆ ಅದರ ನೋಟ್ಸನ್ನು ಕೊಟ್ಟಿದ್ದಾರೆ, ಯಾವೆಲ್ಲ ಪ್ರಶ್ನೆಗಳು ಪ್ರಮುಖವಾಗಿ ಈ ನಾಟಕಕ್ಕೆ ಸಂಬಂಧಪಟ್ಟಾಗೆ ಹುಟ್ಟುತ್ತವೆ ಆ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ, ಅದಕ್ಕೆ ಉತ್ತರವನ್ನು ಹೇಗೆ ಬರೀಬೇಕು ಅಂತ ಹೇಳ್ತಾರೆ. ಅನೊಟೇಷನ್ಸ್ ಯಾವ್ಯಾವುದಿದೆ, ಬಹಳ ಪ್ರಸಿದ್ಧವಾದಂತಹ ಆ ನಾಟಕಗಳ ಅನೊಟೇಷನ್ಸ್ ಯಾವ್ಯಾವುದು ಇತ್ಯಾದಿಗಳನ್ನು ಹೇಳ್ತಾರೆ. ನಿಜವಾಗಲೂ ಹೇಳ್ತೀನಿ, ಇಂಗ್ಲೀಷ್ ಎಮ್ ಎ ಮಾಡೋರು ಅಥವಾ ಇಂಗ್ಲೀಷ್ನಲ್ಲಿ ಆನರ್ಸ್ ಮುಂತಾದ ಕೆಲಸಗಳನ್ನು ಮಾಡ್ತಕ್ಕಂಥವರಿಗೆ ನಿಜವಾಗಲೂ ಒಂದು ದೊಡ್ಡ ಕೊಡುಗೆ ಇದು. ಹೀಗೆ ಅವರು ಕನ್ನಡವನ್ನು ಓದ್ತಲೇ ಇಂಗ್ಲೀಷ್ ಸಾಹಿತ್ಯವನ್ನು ಅರ್ಥ ಮಾಡಿಕೊಳ್ಳುವಂತಹ, ಇಂಗ್ಲೀಷನ್ನು ಪ್ರೀತಿಸುವಂತಹ ವಿದ್ಯಾರ್ಥಿಗಳಿಗೆ ತುಂಬ ದೊಡ್ಡ ಉಪಕಾರವನ್ನು ಮಾಡಿದ್ದಾರೆ. ನಿಜ ಹೇಳಬೇಕು ಅಂದರೆ ಅವರ ಕನ್ನಡದ ಬರಹಗಳ ಬಗ್ಗೆ, ಅವರ ಸಣ್ಣ ಕಥೆಗಳ ಬಗ್ಗೆ, ಅವರ ವಿಮರ್ಶಾ ಲೇಖನಗಳ ಬಗ್ಗೆ, ಅವರು ಭಾರತ ಭಾರತಿ, ಜ್ಞಾನಗಂಗೋತ್ರಿ, ಸ್ವಪ್ನ ದಿವ್ಯ ದರ್ಶನ ಮಾಲೆ ಮುಂತಾದವುಗಳನ್ನ ಎಡಿಟ್ ಮಾಡಿರೋದ್ರ ಬಗ್ಗೆ, ಇಂಗ್ಲೀಷ್ ಡಿಕ್ಷನರಿಗಳನ್ನು ಮಾಡಿರೋದ್ರ ಬಗ್ಗೆ, ಇದು ಯಾವುದ್ರ ಬಗ್ಗೆನೂ ನಾನೇನೂ ಮಾತಾಡಿಲ್ಲ. ಕೇವಲ ಕನ್ನಡ ಗೊತ್ತಿರುವಂತಹ
ಇಂಗ್ಲೀಷ್ ಆಸಕ್ತರಿಗೆ ಅವರು ಏನನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಮಾತ್ರ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.